ಮಕ್ಕಳು ಆತ ಏನಾದರೂ ಮಾಡಿದ್ರೆ ಸೊಲಿಸುತ್ತಾರ ಯಾರ ಬಳಿ ಹೇಳ್ತಾರ ಅದನ್ನ ಯಾರು ಕೇಳಬೇಕು ಇದನ್ನ ಅಷ್ಟೇ ಅಲ್ಲ ಆ ಮಕ್ಕಳು ಆಡ್ತಿರೋ ಹಾಡನ್ನ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ದಯವಿಟ್ಟು ಯಾರ ಪೂಜೆ ಮಾಡ್ತಾ ಇದ್ದಾರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಸರು ಬರ್ತಾ ಇದೆಯಾ ಅಲ್ಲಿ ರಜನಿಕಾಂತ್ ಪಿಕ್ಚರ್ ನ ಹಾಡಿನ ತದ್ರೂಪ ಅದು ಈ ರೀತಿ ಗರ್ಭಗುಡಿಯಲ್ಲಿ ಕೂತು ಯಾವ ಸ್ವಾಮೀಜಿಗಳಿಗೆ ನಾವು ಪೂಜೆ ಮಾಡಿದೀವಿ ಇಲ್ಲಿ ತನಕ ಜೀವನ ಮುಕ್ತಿ ಅಂತೆ ಆತನ ಮುಖವನ್ನು ನೋಡಿದ್ರೆ ಸೂರ್ಯನ ಮುಖವನ್ನು ನೋಡಿದಾಗಂತೆ ಓಂ ರೀಂ ನಿತ್ಯಾನಂದಾಯ ನಮಃ ಅಂತೆ ಈ ಹಾಡಿನ ಟ್ಯೂನ್ ಇನ್ನೊಂದು ತೋರಿಸ್ತೀನಿ ಎಂಜಾಯ್ ಮಾಡಿ ಬನ್ನಿ ಅವತರಣಿಕೆಯದ್ದು ಉಂಚಿರಿಪು ಏನೋ ಸೂರ್ಯನ ಇದಂತೆ ಸೂರ್ಯನ ನೋಡ್ದಂಗಂತೆ ಅವನ ನಗು ನಿತ್ಯಾನಂದ ನಮಃ ಎಸ್ ಈಗ ಏನ್ ಹೇಳ್ತೀರಿ ಸಚಿವರ ಕಿಮ್ಮನ್ ರತ್ನಾಕರ್ ಅವರೇ ಅಲ್ಲಿ ಪರವಾನಗಿಲ್ಲ ಶಾಲೆ ನಡೆಸೋಕೆ ನಡೆಸ್ತಾ ಇದ್ದಾನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಉಮಾಶ್ರೀ ಅವರೇ ವಿದ್ಯಾರ್ಥಿಗಳ ಆದಂಗಿಲ್ಲ ಆದ್ರೆ ಏನ್ ಮಾಡ್ತೀರಿ ಎಸ್ ಪ್ರವೀಣ್ ಶೆಟ್ಟರ್ ಹೇಳಿ ಈ ಇಂತಹ ವಿಚಾರಗಳಿರುವಾಗ ಈ ರೀತಿ ಅಧಿಕೃತವಾಗಿ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಇಲ್ಲಿ ಹೇಳುತ್ತೆ ಸರ್ಕಾರ ಇಲ್ಲಿ ಹೇಳುತ್ತೆ ಸರ್ಕಾರ ಇಲ್ಲಿ ತಹಶೀಲ್ದಾರ್ ರಾಮನಗರ ತಾಲೂಕು ತಹಶೀಲ್ದಾರ್ ಅವರು ಹೇಳ್ತಾರೆ ಅಧಿಕೃತವಾಗಿ ಕಟ್ಟಲ್ಪಟ್ಟಿದೆ ಅನ್ನುವಂಥದ್ದು ಅದರ ಬಗ್ಗೆ ಯಾರು ಸೊಲೆತ್ತಾ ಇಲ್ಲ ಕರ್ನಾಟಕದ ಎಲ್ಲಾ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಈ ರಾಜಕಾರಣಿಗಳು ಬಿಡಲ್ಲ ಅಂತ ನೇರವಾಗಿ ಹೇಳ್ಬಹುದು ಲೋಕಸಭಾ ಸದಸ್ಯರು ಉಸಿರೆತ್ತಾ ಇಲ್ಲ ಅಲ್ಲಿ ಶಾಸಕರು ಉಸಿರೆತ್ತಾ ಇಲ್ಲ ಯಾರು ಸಹ ರಾಜಕಾರಣಿಗಳು ಉಸಿರೆತ್ತಾ ಇಲ್ಲ ಅವ್ರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತ ತಪ್ಪಾಗಲಾರದು ಇವತ್ತು ಕರ್ನಾಟಕದ ಮಠ ಮಂದಿರಗಳು ತುಮಕೂರು ಸಿದ್ಧಗಂಗಾ ಮಠ ಎಷ್ಟು ಜನ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಫ್ರೀ ಖಂಡಿತ ಎಷ್ಟು ಜನ ಮಕ್ಕಳಿಗೆ ಊಟ ಕೊಡ್ತಾ ಇದಾರೆ ಇವ್ರು ನೋಡಿದ್ರೆ ಪೂಜೆ ಮಾಡಿಸ್ ಆರತಿ ಮಾಡಿಸ್ಕೊಂತಾ ಇದಾರೆ ನಮ್ಮಲ್ಲಿ ದೇವರಿಗೆ ಬಿಟ್ರೆ ಇನ್ಯಾರಿಗೂ ಆರತಿ ಮಾಡೋದು ನಾನು ನೋಡಿಲ್ಲ ಆ ಮಕ್ಕಳು ಮುಗ್ಧ ಮಕ್ಕಳು ಅವರೇ ದೇವರಿಗೆ ಸಮಾನ ಮಕ್ಕಳು ಇದನ್ನ ಕೇಳುವರು ನಮ್ಮ ಸರ್ಕಾರ ಏನಾಗಿದೆ ಗೃಹ ಸಚಿವರು ಏನಾಗಿದ್ದಾರೆ ಕಂದಾಯ ಸಚಿವರು ಇಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಗಡವರು ಇದ್ದಾರೆ ಅವರೇನು ಪೂಜೆ ಮಾಡಿಸ್ಕೊಂಡ್ರ ಏನಿಲ್ಲ ಅವರೇನು ಪಾದ ಪೂಜೆ ಮಾಡಿಸ್ಕೊಂಡ್ರ ಆಯ್ತಪ್ಪ ಗುರುಗಳಿಗೆ ಒಂದಿರುತ್ತೆ ಹೇಳದ್ ಬೇಡ ನಮ್ಮ ಪೇಜಾವರ್ಷಿಗಳು ಪೂಜೆ ಏನು ಆರತಿ ಮಾಡಿಸ್ಕೊಂಡ್ಬಿಟ್ರ ಏನು ವಿಶ್ವೇಶ್ವರತೀರ್ಥ ಆಯ ನಮಃ ಹೆತ್ತ ತಂದೆ ತಾಯಿಗಳಿಗೆ ಇವತ್ತು ಪೂಜೆ ಮಾಡಲ್ಲ ಅದರಲ್ಲಿ ಇವನು ಯಾವ ದೇವರಂತ ಇವನಿಗೆ ಪೂಜೆ ಮಾಡ್ತಾರೆ ವರ್ಷಗಳ ಕಾಲ ವೀಕ್ಷಕರೇ ಒಂದು ಗಮನಿಸಬೇಕು ಟೀಕೆ ಟಿಪ್ಪಣಿಗಳು ಎಲ್ಲಾ ವಿಚಾರಗಳು ಬರುತ್ತೆ ಇನ್ಕ್ಲೂಡಿಂಗ್ ಸತ್ಯಸಾಯಿ ಬಾಬಾ ಅವರ ವಿಚಾರದಲ್ಲೂ ಕೂಡ ಬಂದಿತ್ತು ಆದ್ರೆ ಒಂದು ಕಡೆ ಅದನ್ನ ಇಟ್ಟರೂ ಕೂಡ ಅವರು ಮಾಡಿದಂತ ಸಾಮಾಜಿಕ ಸೇವೆಗಳು ಕ್ಯಾನ್ಸರ್ ಆಸ್ಪತ್ರೆ ಅನಂತಪುರ ಅನ್ನುವಂತ ಒಂದು ಕುಗ್ರಾಮ ಅಲ್ಲಿ ಫ್ಲೋರೈಡ್ ವಾಟರ್ ನೀರು ಕುಡಿಯಕ್ ಸಾಧ್ಯ ಇರಲಿಲ್ಲ ಅಂತ ಇಡೀ ಅನಂತಪುರ ಜಿಲ್ಲೆಗೆ ನೀರು ಕುಡಿಸಿದಂತ ಮಹಾನ್ ವ್ಯಕ್ತಿ ಅವರು ಏನಿದೆ ಇವೊಂದು ಈ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವೆ ಅನ್ನುವಂತ ನೆಪದಲ್ಲಿ ಪಾದಪೂಜೆ ಮಾಡಿಸ್ಕೊಳ್ತಾ ಇರುವಂತದ್ದು
ಹೋಂ ರೀಂ ನಿತ್ಯಾನಂದಾಯನ ಮಹ ಅಂತ ಹೇಳ್ತಾ ಇರುವಂತದ್ದು. ಆಮೇಲೆ ಈತ ಏನ್ ಮಾಡಿದ್ರು ಕೂಡ ಅದನ್ನು ಒಪ್ಕೋಬೇಕಂತೆ. ಸಣ್ಣ ಪುಟ್ಟ ಮಕ್ಕಳು ನೆನಪಿಟ್ಕೊಳ್ಳಿ, ನಾಳೆ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೇಳ್ಬೇಡಿ, ಮಾಧ್ಯಮಕ್ಕೆ ಗೊತ್ತಿರಲಿಲ್ಲ ಅಂತ ಕೇಳ್ಬೇಡಿ, ಎಚ್ಚರಿಸ್ತಾ ಇದೀವಿ. ಆತ 6 ವರ್ಷದ ಹುಡುಗ ಅಂತ ಹೇಳ್ದ, ಅಲ್ಲೂ ಕೂಡ ಇರುವಂತದ್ದು 6-8 ವರ್ಷದ ಮಕ್ಕಳೇ. ಇವತ್ತು ಪುರುಷತ್ವ ಪರೀಕ್ಷೆ ಸಾಬೀತಾಯ್ತಾನೆ, ಯಾಕೆ ಗೊತ್ತಿರಲಿಲ್ವಾ? 6 ವರ್ಷದ ಪುರುಷ ಅಂತ ಹೇಳಿದ ತಕ್ಷಣ, ಮಗು ಅಂತ ಹೇಳಿದ ತಕ್ಷಣ ನಂಬ್ಕೊಂಡ್ಬಿಟ್ರ? ಸುಪ್ರೀಂ ಕೋರ್ಟ್ ಇದೆ ನಮ್ಮಲ್ಲಿ. ಆದ್ರೆ ಈ ಅಧಿಕಾರಿಗಳು ಇಷ್ಟೆಲ್ಲಾ ಕೆಲಸ ಮಾಡಿದ್ರು ಕೂಡ ರಾಜಕಾರಣಿಗಳು. ನಾವು ಕೇಳ್ತಾ ಇರೋದು ರಾಜ್ಯದ ಸಚಿವರುಗಳನ್ನ ಕೇಳ್ತಾ ಇರೋದು, ಹೈಕಮಾಂಡ್ ನಿಂದ ಯಾರಾದ್ರೂ ನಿಮಗೆ ಪತ್ರ ಬರೆದ್ರ ಆತನ ವಿಚಾರಕ್ಕೆ ಹೋಗ್ಬೇಡಿ ಅಂತ? ಎಲ್ಲಾ ವಿಚಾರಗಳಲ್ಲಿ ಬಿಜೆಪಿ ಬರುತ್ತೆ ವಿರೋಧ ಪಕ್ಷವಾಗಿ, ಇದರ ಬಗ್ಗೆ ಸೊಲ್ಲೆತ್ತಿದ್ರ ನೀವು? ಇವರನ್ನ ಹೇಳ್ತೀರಾ ನೀವು ಹಿಂದೂ ಧರ್ಮ ಸ್ಥಾಪಕರು ಅಂತೇಳಿ, ಸಂಸ್ಥಾಪಕರು ಅಂತೇಳಿ ಇವರನ್ನ ಹೇಳ್ತೀರಾ? ಹೇಳ್ತಂದ್ರೆ ದಾರ್ಶನಿಕರನ್ನು ಕಂಡಿದ್ದೀವಿ ನಾವು. ನಿಜ, ರಾಮಕೃಷ್ಣ ಪರಮಹಂಸರಿಗೆ ಮದುವೆ ಆಗಿತ್ತು, ಶಾರದಾ ದೇವಿ ದೇವಿ ನಮ್ಮ ಮಾತೃ ಸಮಾನ ಅವರು. ಶಂಕರಾಚಾರ್ಯರು ಅವರ ತಾಯಿಯ ಏನು ಕೊನೆಗಳಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿದ್ದಕ್ಕೆ ಅವರನ್ನು ದೂರ ಬಿಡಲಾಗುತ್ತೆ. ಆದ್ರೆ ಅವ್ರು ಹೇಳ್ತಾ ಇರೋದು ಅಮ್ಮ ಅಂತ ಸಂಬಂಧಗಳು ಕೂಡ ಇಲ್ಲ ಸನ್ಯಾಸಿ ಆದವರಿಗೆ. ಇವರಿಗೆ ಯಾಕೆ ಬೇಕು? ರಂಜಿತ ಯಾಕೆ ಬೇಕು? ಸನ್ಯಾಸಿಯಾಗಿ ಯಾಕೆ ಬೇಕು? ಹಿಸ್ಟ್ರಿ ಗೊತ್ತಿಲ್ವ ನಮಗೆ? ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು, ಅಲ್ಲಿ ಅವರು ಜಾತಿ ಗೀತಿ ಅಥವಾ ಅವರ ಪೂಜೆಯನ್ನು ಮಾಡಕ್ ಹೇಳಿದಾರ? ಊಟ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಮಕ್ಕಳನ್ನ ಒಂದು ಎತ್ತರದ ಸ್ಥಾನಕ್ಕೆ ಏರಿಸ್ತಾರೆ, ಧರ್ಮಸ್ಥಳ ಧರ್ಮಾಧಿಕಾರಿ ಕಾಮಂದ್ರು ಅಂತ ಕರೀತಾರೆ. ಪೂಜೆ ಮಾಡಿಸ್ಕೊಂಡ್ರ ಅವರು ಮಕ್ಕಳಿಂದ ಪಾದ ಪೂಜೆ ಮಾಡಿಸ್ಕೊಂಡ್ರ? ಓಂ ಏನು ವೀರೇಂದ್ರ ಗಡಾಯ ನಮ ಅಂತ ಶ್ಲೋಕ ಬಂತ ಅಲ್ಲಿ. ಎಷ್ಟು ಕ್ಯಾಸೆಟ್ ಸೇಲ್ ಆಗುತ್ತೆ ಧರ್ಮಸ್ಥಳದಲ್ಲಿ? ಎಷ್ಟು ಕ್ಯಾಸೆಟ್ ಸೇಲ್ ಆಗುತ್ತೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ? ಯಾರಾದ್ರೂ ಮಾಡಿಸ್ಕೊಂಡ್ರ? ಎಷ್ಟು ಜನ ಬರ್ತಾರೆ? ಎಷ್ಟು ಜನ ಬರ್ತಾರೆ? ಎಷ್ಟು ಕೋಟಿ ಲೆಕ್ಕದಲ್ಲಿ ಜನ ಬರ್ತಾರೆ? ಇನ್ನೂ ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಎಸ್, ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳ್ಬಹುದು ಒಂದು ಬ್ರೇಕ್ ಆದ್ಮೇಲೆ. ಸದ್ಯದಲ್ಲೇ ಅನಲಾಗ್ ಕೇಬಲ್ ಅಸ್ತಿತ್ವದಲ್ಲಿ ಇಲ್ಲವಾಗುತ್ತೆ. ವಿಡಿಯೋಕಾನ್ ಡಿಟಿಎಚ್ಗೆ ಬದಲಾಯಿಸಿಕೊಳ್ಳಿ ತಡವಾಗುವ ಮೊದಲೇ. ಆನಂದಿಸಿರಿ ಅಧಿಕ ಅಸಲಿ ಎಸ್ಡಿ ಚಾನೆಲ್ಗಳನ್ನು ನಂಬಲಾರದ ಸಂಖ್ಯೆಯ ಚಾನೆಲ್ಗಳೊಂದಿಗೆ ಮತ್ತು ಸೇವೆಗಳೊಂದಿಗೆ ವಿಡಿಯೋಕಾನ್ ಡಿಟಿಎಚ್ನಲ್ಲಿ. ಈ ಮಕ್ಕಳು ಈಗೆಲ್ಲ ಆಟ ಆಡೋದನ್ನೇ ಮರೆತರು, ಯಾವಾಗ ನೋಡಿದ್ರು ವಿಡಿಯೋ ಗೇಮ್ಸ್. ನಿಜವಾದ ಗೇಮ್ ಆಡೋಣ, ಎಷ್ಟು ಬ್ಯೂಟಿಫುಲ್, ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು.